ಹುಕ್ಕೇರಿ ಪಟ್ಟಣದಲ್ಲಿ ನಡೆದ ನೆರೆ ಪರಿಹಾರ ಪರಿಶೀಲನೆ ಸಭೆಯಲ್ಲಿ ನೆರೆ ಸಂತ್ರಸ್ತರಿಗೆ ಸೂಕ್ತ ನೆಲೆ ದೊರಕಿಸಬೇಕು ಎಂದು ಅಧಿಕಾರಿಗಳಿಗೆ ಶಾಸಕ ಉಮೇಶ್ ಕತ್ತಿ ತಾಕೀತು ಮಾಡಿದರು. ಬರುವ ಡಿಸೆಂಬರ್ ಅಂತ್ಯದೊಳಗಾಗಿ ನೆರೆ ಸಂತ್ರಸ್ತರಿಗೆ ಸೂಕ್ತ ನೆಲೆ ಕಲ್ಪಿಸಲು ತಾಲೂಕಾಡಳಿತ ಅಗತ್ಯ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಉಮೇಶ್ ಕತ್ತಿ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ದಾರೆ. ಸ್ಥಳೀಯ ತಾಲೂಕ್ ಪಂಚಾಯಿತಿ ಸಭಾಭವನದಲ್ಲಿ ಜರುಗಿದ ನೆರೆ ಪರಿಹಾರ ಪರಿಶೀಲನೆ ಸಭೆಯ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಅವರು, ನೆರೆ ಹಾನಿ ಸಂತ್ರಸ್ತರಿಗೆ ಸರ್ಕಾರ ಕೊಡಮಾಡಿದ ಪರಿಹಾರಧನ ಸರಿಯಾಗಿ ತಲುಪಿಸಲು ಈಗಾಗಲೇ ಹಲವಾರು ಬಾರಿ ತಿಳಿಸಿದ್ದೇನೆ, ಆದರೆ ನನ್ನ ನಿರೀಕ್ಷೆಯಷ್ಟು ಕಾರ್ಯವಾಗಿಲ್ಲವೆಂದು ಅಸಮಾಧಾನ ವ್ಯಕ್ತಪಡಿಸಿದರು. ಇನ್ನಾದರೂ ಮಾನವೀಯತೆ ದೃಷ್ಟಿಯಿಂದ ಸರಿಯಾಗಿ ಕೆಲಸ ನಿಭಾಯಿಸುವಂತೆ ತಿಳಿಸಿದರು. ಗ್ರಾಮೀಣ ಪ್ರದೇಶದಲ್ಲಿ ಬಹುಪಾಲು ಶುದ್ಧ ಕುಡಿಯುವ ನೀರಿನ ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ, ಇವು ವಿಫಲವಾಗಿದ್ದೇಕೆ ಎಂದು ಗ್ರಾಮೀಣ ನೀರು ಸರಬರಾಜು ಇಲಾಖೆಯವರಿಗೆ ಪ್ರಶ್ನಿಸಿದರು. ಘಟಕಗಳನ್ನು ಸರಿಪಡಿಸಿ ಪ್ರತಿಯೊಬ್ಬರಿಗೂ ಶುದ್ಧ ಕುಡಿಯುವ ನೀರು ಒದಗಿಸಲು ಹೇಳಿದರು. ರೈತರ ಬೆಳೆ ಹಾನಿ ಹಾಗೂ ಇಲ್ಲಿಯವರೆಗೆ ಮಳೆ ಅವಾಂತರದಿಂದ ಬಿದ್ದ ಮನೆಗಳ ವರದಿಯನ್ನು ಸರಿಯಾಗಿ ತಯಾರಿಸಿ ನಿಂತ ನೀರಿನಿಂದ ಹರಡುವ ಸಾಂಕ್ರಾಮಿಕ ರೋಗಗಳ ನಿಯಂತ್ರಣಕ್ಕೆ ಕ್ರಮ ಕೈಗೊಳ್ಳಬೇಕು. ಭದ್ರವಲ್ಲದ ಕೊಠಡಿಗಳಲ್ಲಿ ಮಕ್ಕಳಿಗೆ ಬೋಧನೆ ನಡೆಸದಂತೆ ತಾಲೂಕಾಡಳಿತ ಅಧಿಕಾರಿಗಳಿಗೆ ಸೂಚಿಸಿದರು. ನಂಗೇಶ್ವರ ಸಿಟಿ ಸರ್ ಇದು 46, ಹುಕ್ಕೇರಿ ಸಿಟಿ ಸರ್ 27, ಒಟ್ಟು 455 ಸರ್. ಬಿ ಕೆಟಗರಿ 1032 ರೂರಲ್ ಸರ್. ಸಂಗೇಶ್ವರದಲ್ಲಿ 43, ಹುಕ್ಕೇರಿಯಲ್ಲಿ 76 ಸರ್. ಸಿ ಕೆಟಗರಿ 1637 ರೂರಲ್ ಅಲ್ಲಿ 1 ಸರ್, ಸಂಗೇಶ್ವರದಲ್ಲಿ 1 ಸರ್, ಹುಕ್ಕೇರಿಯಲ್ಲಿ 110 ಸರ್. ಒಟ್ಟು ಅದ್ರ ಪ್ರಕಾರ ಡಿಸ್ಕಷನ್ ಆಗುತ್ತೆ ಸರ್. ಇವಾಗ ಕೆಟಗರಿ ಎ ಮತ್ತು ಕೆಟಗರಿ ಬಿ ಇಬ್ರು ಕೆಟಗರಿದವರಿಗೂ ಸರ್ 5 lakh ಅಂತ ಡಿಸಿಷನ್ ಆಗಿದೆ ಸರ್. ಡಿಸಿಷನ್ ಆಗಿದೆ ಬಟ್ ಮನೆ ಸರಿಯಾಗಿ ಸೇವೆ ಮಾಡ್ತಾ ಇಲ್ಲ. ಇನ್ನೊಂದು 5 lakh ಸರಿಯಾಗಿ ಸರ್ವೆ ಆಗ್ತಾ ಇಲ್ಲ. ಇನ್ನೊಂದು 5 lakh ವಸ್ತುಂದು ಮೈತ್ರಿ ಬಂದು ಬರ್ಕೊಂಡು ಬೆಳಗುಡಿ ಬೆಳಗುಡಿ ಬಂದಿಲ್ಲ ಬೆಳಗುಡಿ ಈ ಕೊಟ್ಟವಾಗಿ ಕೆಲವೊಂದು ಹಾಕಿ ಎಲ್ಲ ವಾಸಿದ್ದು ಹಾಕಬೇಕು ಸರ್. ವಾಸಿ ಬಟ್ಟೆ ಹಾಕಿ ಈ ತೊಂದರೆ ಬಳ್ಕೊಂಡ್ರಿ ಕೂಟವಾಗಿ ನನಗೆ ತೊಗೊಂಡು ಬಂದ್ರೆ ಹಾಕ್ತೀನಿ ಅಲ್ಲಿ ಹೋಗಿ ನೋಡ್ರಿ ಮತ್ತೆ ಸಹಿ ಮಾಡಕ್ಕೆ ಸಹಿ ಮಾಡಿಲ್ಲ ಉಪವಿಭಾಗಾಧಿಕಾರಿ ಅಶೋಕ್ ತೇಲಿ ಮಾತನಾಡಿ, ಗ್ರಾಮೀಣ ಪ್ರದೇಶದಲ್ಲಿ ಘನ ತ್ಯಾಜ್ಯ ವಿಲೇವಾರಿ ಘಟಕ ಸ್ಥಾಪಿಸಲು ಪಿಡಿಒಗಳು ಮುಂದಾಗಬೇಕು. ಸರಕಾರಿ ನಿವೇಶನ ಅಥವಾ ಗಾಯರಾನ ಜಾಗದಲ್ಲಿ ಮನೆ ನಿರ್ಮಿಸಿಕೊಂಡವರ ಪಟ್ಟಿ ತಯಾರಿಸಿ ಆದಷ್ಟು ಬೇಗ ಸಲ್ಲಿಸುವಂತೆ ತಿಳಿಸಿದರು. ಬೆಳೆ ಹಾನಿ, ಬಿದ್ದ ಮನೆಗಳ ವಿವರ, ವಿದ್ಯುತ್ ಸರಬರಾಜು, ಅಭದ್ರ ಶಾಲಾ ಕೊಠಡಿಗಳ ಸಂಖ್ಯೆಯನ್ನು ಸಂಬಂಧಿಸಿದ ಅಧಿಕಾರಿಗಳು ಸಭೆಯಲ್ಲಿ ವಿವರಿಸಿದರು. ಈ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಷ್ಮಾ ತಾಳಿಕೋಟೆ, ಸಿಪಿಐ ಗುರುರಾಜ್ ಕಲ್ಯಾಣ್ ಶೆಟ್ಟಿ, ತಾಲೂಕ್ ಪಂಚಾಯಿತಿ ಇಒ ಎಂಎಸ್ ಬಿರಾದರ್ ಪಾಟೀಲ್, ತಾಲೂಕ್ ಪಂಚಾಯತ್ ಸದಸ್ಯ ಬಾಳಸಾಹೇಬ್ ನಾಯ್ಕ್ ಹಾಗೂ ತಾಲೂಕು ಆಡಳಿತದ ಅಧಿಕಾರಿಗಳು ಪಿಡಿಒಗಳು ಉಪಸ್ಥಿತರಿದ್ದರು.